ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಸೌಮ್ಯಾರೆಡ್ಡಿ ಅವರ ಪರ ಕವಿತಾ ಕಲ್ಪತರು ಫೌಂಡೇಶನ್ ಸಂಸ್ಥಾಪಕಿ ಮತ್ತು ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಕವಿತಾ ಶ್ರೀನಾಥ್ ಅವರು ಕಾಂಗ್ರೆಸ್ ಪಕ್ಷದ ಸಾಧನೆ ಮತ್ತು ಯೋಜನೆಗಳನ್ನು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕವಿತಾ ಶ್ರೀನಾಥ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿ ಯೋಜನೆಗಳ ಜನರಿಗೆ ಭರವಸೆ ನೀಡಿತು. ಅದರಂತೆ 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಯೋಜನೆಗೆ ಬಂದು ರಾಜ್ಯದ ಪ್ರತಿ ಕುಟುಂಬಗಳಿಗೆ ತಲುಪಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ 10 ವರ್ಷದ ದುರಾಡಳಿತದಿಂದ ಜನರು ಬೇಸತ್ತಿದ್ದಾರೆ. ದೇಶದ ಜನರು ಬದಲಾವಣೆ ಬಯಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರಿಗೆ 1 ಲಕ್ಷ ಸಹಾಯಧನ, ಕೇಂದ್ರ ಸರ್ಕಾರ 30 ಲಕ್ಷ ಉದ್ಯೋಗ ಭರ್ತಿ, ಪರೀಕ್ಷೆ ಪೇಪರ್ ಲೀಕ್ ತಡೆಗೆ ಕಠಿಣ ಕಾನೂನು ಮತ್ತು ರೈತರಿಗೆ ಬೆಂಬಲ ಬೆಲೆ ಮತ್ತು ಪ್ರತಿ ಜಿಲ್ಲೆ ಅಭಿವೃದ್ಧಿಗೆ 5000 ಕೋಟಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದೆ. ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟ್ಗಳು ಗೆಲ್ಲುವ ವಿಶ್ವಾಸವಿದೆ. ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ. ಚುನಾವಣೆ ನಡೀತಾ ಇದೆ ರಾಜ್ಯದಲ್ಲಿ, ಇನ್ನು 2 ದಿವಸ ಇದೆ. ಇವತ್ತು ಮತದಾರರಿಗೆ ಏನ್ ಹೇಳ್ತೀರಮ್ಮ? ನಾನಿವತ್ತು ಮತದಾರರಿಗೆ ಹೇಳೋದು, ಇದು 18ನೇ ಲೋಕಸಭಾ ಚುನಾವಣೆ. ನಾನು ಹೇಳೋದು ಮತದಾರರಿಗೆ, ಓಟ್ ಹಾಕೋಕ್ಕೆ ಮುಂಚೆ 1-2 ನಿಮಿಷ ಯೋಚನೆ ಮಾಡಿ. ಯಾರಿಗೆ ಓಟ್ ಹಾಕ್ತಾ ಇದ್ವಿ, ಆ ಕ್ಯಾಂಡಿಡೇಟ್ ಗುಣಗಳೇನು ಅವಗುಣಗಳೇನು, ಅವರು ಜನರಿಗೆ ಸ್ಪಂದಿಸ್ತಾರಾ, ಕಚೇರಿಗೆ ಹೋದಾಗ ಸಿಗ್ತಾರಾ, ಫೋನ್ ಮಾಡಿದಾಗ ಫೋನ್ ಕಾಲ್ ಅಟೆಂಡ್ ಮಾಡ್ತಾರಾ, ಜನರ ಮಧ್ಯೆ ಬೆರೆಯೋ ಅಂಥವ್ರ, ಜನರ ಕಷ್ಟ ಸುಖಗಳನ್ನ ಆಲಿಸೋ ಅಂಥವ್ರ, ಪಾಲಿಸೋ ಅಂಥವ್ರ ಅಂತ ಅವರು ಯೋಚನೆ ಮಾಡಬೇಕಾಗಿ. ಎಂ ಪಿಗಳನ್ನ ಎಲೆಕ್ಟ್ ಮಾಡಿದ ತಕ್ಷಣ ನಮ್ಮನ್ನು ದೆಹಲಿಗೆ ಕಳಿಸ್ಬಿಟ್ಟಿದ್ದಾರೆ. ನಾವು ದೆಹಲಿಯವ್ರ ಥರನೇ ಇಸ್ತ್ರಿ ಬಟ್ಟೆಗಳು ಹಾಕೊಂಡಿರ್ತೀವಿ ಅನ್ನೋರು ಕೆಲವರು ಇದ್ದಾರೆ. ಅದು ನಮ್ಮ ಕ್ಷೇತ್ರದಲ್ಲೇ ನಡೀತಾ ಇದೆ. ಆದರೆ ತಾವು ಯೋಚನೆ ಮಾಡಬೇಕು, ಯಾರು ಜನಸಾಮಾನ್ಯರ ಮಧ್ಯೆ ಜನಾನುರಾಗಿದ್ದಾರೆ, ಅವ್ರ ಕಷ್ಟ ಸುಖಗಳನ್ನ ನೋಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಯಾರು ಮುಂದೆ ಬಂದು ಊಟ ಹಂಚಿದ್ರು, ಯಾರು ರೇಷನ್ ಕಿಟ್ಗಳನ್ನ ಹಂಚಿದ್ರು, ಯಾರು ಜನರಿಗೆ ಕಷ್ಟ ಸುಖಗಳಿಗೆ ಹಾಕ್ತಾರೆ ಅಂತ ಯೋಚನೆ ಮಾಡಬೇಕು. ಇವತ್ತು ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಈ ಹಿಂದಿನ ಸದಸ್ಯರು ತೇಜಸ್ವಿ ಸೂರ್ಯ ಇದ್ರಲ್ಲ, ಅವ್ರು ಎಷ್ಟು ದಿನ ಕಚೇರಿಯಲ್ಲಿ ಸಿಕ್ಕಿದ್ದಾರೆ, ಎಷ್ಟು ಜನರ ಕಷ್ಟಗಳನ್ನ ಅವರು ನಿವಾರಣೆ ಮಾಡಿದ್ದಾರೆ, ಎಷ್ಟು ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ದಾರೆ ಅಂತ ಜನರು ಇವಾಗ ಯೋಚನೆ ಮಾಡಬೇಕಾಗಿದೆ ಅಲ್ವಾ? ಎಷ್ಟು ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿದ್ರು, ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಎಷ್ಟು ಅವರು ಎಷ್ಟು ಎಲೆಕ್ಷನ್ಸ್ನ ಗೆದ್ಕೊಂಡು ಬರೋಕ್ಕಾಗತ್ತೆ ಅಲ್ವಾ? ಜನ ಈಗ ಎಚ್ಚೆತ್ಕೊಂಡಿದ್ದಾರೆ, ಜನ ಯೋಚನೆ ಮಾಡಬೇಕು. ಸೌಮ್ಯಾರೆಡ್ಡಿ ಅವರು ಚಿಕ್ಕ ಹುಡುಗಿ, ಅವರು ಕೋವಿಡ್ ಸಂದರ್ಭದಲ್ಲಿ ಅವ್ರ ಪ್ರಾಣಕ್ಕೂ ಭಯ ಪಡೆದರ, ಜನರ ಮಧ್ಯೆ ಬೆರೆತು ಜನರಿಗೆ ಊಟ ಹಂಚೋದೇ ಆಗಲಿ, ಪ್ರತಿ ಮನೆಗೂ ರೇಷನ್ ಕಿಟ್ ಹಂಚಿದ್ದಾರೆ, ಪಿ ಪಿ ಕಿಟ್ ಹಾಕ್ಕೊಂಡು ಜನರಲ್ ಆಸ್ಪತ್ರೆಗೆ, ಜಯನಗರ ಜನರಲ್ ಆಸ್ಪತ್ರೆಗೆ ಹೋಗಿ ಕೋವಿಡ್ ಪಾಸಿಟಿವ್ ಆಗಿರುವಂಥ ಪೇಷಂಟ್ಸ್ನೆಲ್ಲ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಇಂಥವ್ರು ಬೇಕಾ? ಅಥವಾ ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಅವ್ರವ್ರ ಸಮುದಾಯದವ್ರ ಜೊತೆ ಚೆನ್ನಾಗಿರೋರು ಬೇಕಾ ಹೇಳಿ? ಯಾವತ್ತಾದರೂ ತೇಜಸ್ವಿ ಸೂರ್ಯ ಅವ್ರನ್ನ ಪೌರ ಕಾರ್ಮಿಕರ ಜೊತೆ ಕೂತ್ಕೊಂಡು ಒಂದು ಕಾಫಿ ಕುಡಿದಿರೋದು ನೋಡಿದ್ದೀರಾ? ಅವ್ರು ತಬ್ಕೊಂಡಿರೋದು ನೋಡಿದ್ದೀರಾ? ಅದು ನಮ್ಮ ಸೌಮ್ಯಾರೆಡ್ಡಿ ಅವ್ರು ಮಾಡಿದ್ದಾರೆ. ನಾನು ಜನರಲ್ಲಿ ಕೇಳ್ಕೊತಾ ಇದ್ದೀನಿ, ಇದನ್ನೆಲ್ಲ ಕೂತ್ಕೊಂಡು 2 ನಿಮಿಷ ಯೋಚನೆ ಮಾಡಿ, ಯಾವುದೋ ಊಹಾಪೋಹಗಳಿಗೆ ಅಥವಾ ಯಾರೋ ಒಂದು ಎಬ್ಬಿಸ್ಬಿಡ್ತಾರೆ, ಓ ಹೀಗೆ ಹಾಗೆ ಅಂತೇಳಿ, ಅದಕ್ಕೆಲ್ಲ ಕಿವಿ ಕೊಡಬಾರ್ದು. ಮೊನ್ನೆ ದೇಶದ ಪ್ರಧಾನ ಮಂತ್ರಿಗಳು ಬಂದಿದ್ರು, ಅವ್ರು ದೇಶದ ಪ್ರಧಾನ ಮಂತ್ರಿಗಳ ಹೇಳಿ ಹೆಣ್ಮಕ್ಳು ಮಾಂಗಲ್ಯದ ಬಗ್ಗೆ ಮಾತಾಡ್ತಾರಲ್ಲ, ಮಂಗಳಸೂತ್ರಗಳ ಬಗ್ಗೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಎಚ್ ಎಸ್ ಆರ್ ಲೇಔಟಲ್ಲಿ ಹೇಳೋ ಟೈಮಲ್ಲಿ ಎಲ್ಲ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಬಂತು. ಮಂಗಳಸೂತ್ರ ಅಂದರೆ ಅಷ್ಟು ಪವಿತ್ರವಾದದ್ದು. ಒಂದು ಮಹಿಳೆ ಗಂಡನ ಕಷ್ಟ ಇರುವಾಗ, ಅವನಿಗೆ ಅನಾರೋಗ್ಯ ಇರುವಾಗ, ಅಥವಾ ಫ್ಯಾಮಿಲಿ ಏನೋ ಕಷ್ಟ ಬಂದಾಗ, ಒಂದು ರೈತ ಮಹಿಳೆನೂ ಅಷ್ಟೇ, ಗಂಡನಿಗೇನಾದರೂ ಸಾಲ ತೀರಿಸ್ಬೇಕು ಅಂದರೆ ಮಾಂಗಲ್ಯನ ಅಡ ಇಡ್ತಾಳೆ. ಆ ಮಾಂಗಲ್ಯದ ಪಾವಿತ್ರ್ಯತೆ ಅವ್ರಿಗೇನು ಗೊತ್ತಾಗುತ್ತೆ ಹೇಳಿ? ನರೇಂದ್ರ ಮೋದಿ ಅವ್ರಿಗೇನು ಗೊತ್ತಾಗುತ್ತಾ? ಹೆಂಡತಿ ಜೊತೆ ಅವ್ರ ಸಂಸಾರ ಏನಾದರೂ ಮಾಡಿದಾರಾ? ಹಾಂ, ಅಥವಾ ಏನಾದ್ರು ತಾಯಿಗೆ ಏನಾದರೂ ನೋಡಿದ್ದಾರೆ? ಅವರು ಅವ್ರ ಬಾಯಲ್ಲಿ ಇದು ಬರಬಾರ್ದು. ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ.
ಬಡ ಶಿಕ್ಷಕನ ಅಮಾನತ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವ್ರಿಗೆ ಊಟ ಬಡಿಸಿದ್ರು ಅಂತ ಹೇಳ್ಬಿಟ್ಟು. ಇವ್ರನ್ನ ಯಾಕೆ ಏನು ಆಕ್ಷನ್ ತಗೋತಾ ಇಲ್ಲ? ಒಂದು ದೇಶದ ಪ್ರಧಾನಿ ಇಂತ ಒಂದು ದ್ವೇಷದ ಭಾಷಣವನ್ನ ಕೊಡ್ತಾರಲ್ಲ, ಒಂದು ಒಂದು ದೇಶದಲ್ಲಿ ಎಲ್ಲಾ ಸಮುದಾಯದವರು ಇಂಪಾರ್ಟೆಂಟು ಅಂತ ಅವ್ರ ಮೇಲೆ ಇವರು ಆರೋಪ ಹೊರಿಸಿ ಹೆಣ್ಮಕ್ಳು ಮಂಗಳಸೂತ್ರ ಬಗ್ಗೆ ಮಾತಾಡೋ ತನಕ ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ಒಂದು ಹೀನಾಯವಾದ ಒಂದು ಎಕ್ಸಾಂಪಲ್ ಬೇಕಾಗಿಲ್ಲ. ಎಲೆಕ್ಷನ್ ಕಮಿಷನ್ ಕಣ್ಮುಚ್ಕೊಂಡು ಕೂತಿದೆ ಅಂತ ಅನ್ಕೊಂಡಿದ್ದೀನಿ, ಅದು ಜನ ಕಣ್ಮುಚ್ಕೊಂಡು ಕೂತಿಲ್ಲ, ಹೆಣ್ಮಕ್ಳು ಕಣ್ಮುಚ್ಕೊಂಡು ಕೂತಿಲ್ಲ. ಈ ಸಲ ಅವ್ರಿಗೆ ಪಾಠ ಕಲಿಸೇ ಕಲಿಸ್ತಾರೆ. ದೇಶದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ ಮೇಡಮ್? ಈ ಸರಿ ಖಂಡಿತ ಬದಲಾವಣೆ ಆಗುತ್ತೆ. ನೀವೆಲ್ಲ ಟೈಮ್ಸ್ ಬ್ಯಾಕ್ ಅವ್ರು ಹೇಳಿದ್ದು ಸುಳ್ಳೆಲ್ಲ ಹೇಳ್ಕೊಂಬಂದಿದಾರಲ್ವಾ, 2 ಕೋಟಿ ಜಾಬ್ಸ್ ಕೊಡ್ತೀನಿ ಅಂತ ಹೇಳಿದ್ರು, 15 ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಹಾಕ್ತೀವಿ, ಕಪ್ಪು ಹಣ ತಂದು ಬಿಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಬುಡೆ ಬಿಟ್ಟು ಬುಡೆ ಜನರ ಪಕ್ಷ BJP ಪಕ್ಷದವರು ಆಡಳಿತಕ್ಕೆ ಬಂದ್ರು. ಲಾಸ್ಟ್ ಟೈಮು 2019 ಸಹ ಅಷ್ಟೇ ಅದೇ ಸುಳ್ಳು ಹೇಳ್ಕೊಂಬಂದ್ರು. ನ್ಯೂಸ್ ಪೇಪರ್ ಅಲ್ಲಿ ಒಂದು ಜಾಹೀರಾತು ಕೊಟ್ಟಿದ್ರಂತೆ, ಒಂದು ಮಹಿಳೆಯನ್ನ ಫೋಟೋ ಹಾಕ್ಬಿಟ್ಟು ಪಕ್ಕ ಮನೆ ಹುಡಿ ಅಮ್ಮನಿಗಿದೆ ಅಂತ. ಮೀಡಿಯಾದವ್ರು ಏನ್ ಮಾಡಿದ್ದಾರೆ, ಹುಡುಕೊಂಡು ಹೋಗಿದ್ದಾರೆ. ಹುಡ್ಕೊಂಡು ಹೋಗ ಅಮ್ಮನ ಕೇಳಿದ್ರೆ ಪಾಪ ಅಮ್ಮ ಗುಡಿಸ್ಲಲ್ಲಿದ್ದಾರೆ, ಯಾವ ಪಕ್ಕ ಮನೆಯಲ್ಲ ಯಾವುದು ಇಲ್ಲ. ಇದೇ ಒಂದು ನಿರ್ದಾಕ್ಷಿಣ್ಯ, ಇದನ್ನೆಲ್ಲ ದೊಡ್ಡದಾಗಿ ಮಾಡಬೇಕು ನಮ್ಮ ಮೀಡಿಯಾ ಬಾಂಧವರು, ಮತ್ತೆ ನಾವು ಅಪೋಸಿಷನ್ ಅವರು ಸಹ ಅವ್ರ ಮೇಲೆ ಕೇಸ್ಗಳು ಹಾಕುವಂತ ಒಂದು ಇದನ್ನ ಮಾಡ್ತೀವಿ. ಯಾಕಂದ್ರೆ ಒಬ್ರು ಪರ್ಮಿಷನ್ ಇಲ್ದ್ರೆ ಒಬ್ರು ಫೋಟೋ ಯೂಸ್ ಮಾಡೋದು ಬಹಳ ತಪ್ಪು ಜಾಹೀರಾತಿಗೆ, ಅದು ಸುಳ್ಳು ಜಾಹೀರಾತಿಗೆ. ಹೀಗಾಗಿ BJP ಅವರು ಬರೀ ಬುಡೆ ಬಿಟ್ಕೊಂಡು 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 ಲಾಸ್ಟ್ ಎಲೆಕ್ಷನ್ 400 ಸೀಟಕ್ಕೂ ಹೆಚ್ಚು ಗೆಲ್ತೀವಿ ಅಂದ್ಬಿಟ್ಟು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ರಾಜ್ಯದಲ್ಲೂ ಕ್ಯಾಂಪೇನ್ ಮಾಡ್ತಾ ಇದಾರೆ. ಇವತ್ತು 400 ಸೀಟ್ ಗೆಲ್ಲುವ ಸಂಭವ ಇದೆಯಾ ಮೇಡಮ್ ಅವ್ರಿಗೆ? ಅವ್ರಾಗ ಅವರೇ ಹೇಳ್ಕೊತಾರೆ ಅಷ್ಟೇ, ಹೊರತು ಯಾವ ಅಲೆನೂ ಇಲ್ಲ, ಯಾವ BJP ಅಲೆನೂ ಇಲ್ಲ, ಗಾಳಿನೂ ಇಲ್ಲ, ಎಂಥದ್ದು ಇಲ್ಲ. ಈ ಸಲ ಸರ್ಕಾರ ಗಾಂಧಿ ಸರ್ಕಾರನೇ ಬರೋದು, ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರೋದು. ನಾವು ಅವರೆಲ್ಲ 400 ಪಾರ್, ನಾವು 400 ಪಾರ್ ಮಾಡ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ಈ ಕ್ಯಾಂಪ್ ಮತ್ತೆ ಯೋಜನೆಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಅದೇ ಯೋಜನೆಗಳು ಇಂಪ್ಲಿಮೆಂಟೇಷನ್ ನರೇಂದ್ರ ಮೋದಿ ಅವರು ಜನರಿಗೆ ಆಶ್ವಾಸನೆ ನೀಡಿದ್ದಾರೆ. ನೀವ್ ತಿಳ್ಕೊಬೇಕು, ನಾವು ದಿವಾಳಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ? ನಾವು ದಿವಾಳಿ, ನಮ್ಮ ಸರ್ಕಾರ ದಿವಾಳಿ ಆಗಿದ್ರೆ, ನಮ್ಮ ರಾಜ್ಯ ದಿವಾಳಿ ಆಗಿದ್ರೆ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ? ನುಡಿದಂತೆ ನಡೆದಿರುವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ನಮ್ಮ ಕ್ಯಾಬಿನೆಟ್ ರಚನೆ ಆಗ್ತಾ ಇದ್ದಂಗೆ ನಾವು 5 ಗ್ಯಾರಂಟಿಗಳನ್ನ ಇಮಿಡಿಯೇಟ್ ಆಗಿ ನಾವು ಜನರಿಗೆ ಕೊಟ್ಟಿದ್ದೀವಿ. ಮೊದಲನೇದಾಗಿ ಶಕ್ತಿ ಯೋಜನೆ, ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಬೇಕು ಅಂತ ಹೇಳಿ ಎಲ್ಲ ತಾಯಂದಿರಿಗೆ ಹೆಣ್ಮಕ್ಳಿಗೆ ಈ ಒಂದು ಉಚಿತ ಪ್ರಯಾಣವನ್ನ ಶಕ್ತಿ ಯೋಜನೆಯನ್ನ ಬಿಡುಗಡೆ ಮಾಡಿದ್ರು. ಭಾಗ್ಯಲಕ್ಷ್ಮಿ ಯೋಜನೆಯಡಿ ಎಷ್ಟೋ ಮಹಿಳೆಯರಿಗೆ 2,000 ಅವರ ಅಕೌಂಟ್ಗೆ ಹೋಗ್ತಾ ಇದೆ. ಮೊನ್ನೆ ಇವರು ಹೇಳ್ತಾರೆ ಕುಮಾರಸ್ವಾಮಿ ಅವರು, 2,000 ಹೆಣ್ಮಕ್ಳು ಹಾಳಾಗೋದ್ರು. ಅದು ನಿಜವಾಗ್ಲು ಅವ್ರ ಮನೇಲೂ ಹೆಣ್ಮಕ್ಳು ಇಟ್ಕೊಂಡಿದಾರಲ್ವಾ, ಅವ್ರ ಹೆಂಡತಿನೂ ಒಂದು ಹೆಣ್ಣು, ಅವ್ರ ತಾಯಿನೂ ಒಂದೇ. ಒಂದು ಹೆಣ್ಮಕ್ಳ ಬಗ್ಗೆ ಇರ್ತಾರೆ, ಹೆಣ್ಮಕ್ಳು ದುಡ್ಡು ಬಂದ್ಬಿಟ್ರೆ ಹಾಳಾಗ್ಬಿಡ್ತಾರ, ಅವ್ರ ನಾಚಿಕೆ ಆಗಲ್ವಾ ಹೇಳಿ? ಎಲ್ಲ ಹೆಣ್ಮಕ್ಳು ನಿಜವಾಗ್ಲು ಅವ್ರಿಗೆ ಬಹಿಷ್ಕಾರ ಹಾಕ್ಬೇಕು. ಎಲೆಕ್ಷನ್ ಕಮಿಷನ್ ಸಹ ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಹೆಣ್ಮಕ್ಳು ಮಾತಾಡೋಕ್ಕೆ ಇವ್ರಿಗೆ ಏನ್ ಯೋಗ್ಯತೆ ಇದೆ? ಹೆಣ್ಮಕ್ಳ ಬಗ್ಗೆ ನಮ್ ಕಷ್ಟ ಸುಖಗಳು ನಿಮ್ಗೇನ್ ಗೊತ್ತೇನ್ರಿ? ಯಾವಾಗ್ಲೂ ಗಂಡನ್ ಕೈ ಅಥವಾ ಮಕ್ಳ ಹತ್ರ ಕೈ ಚಾಚಕ್ ಆಗತ್ತ, ತಂದೆ ತಾಯಿ ಹತ್ರ ಕೈ ಚಾಚಕ್ ಆಗತ್ತ? ಆ 2,000 ರೂಪಾಯಿಯಿಂದ PUC ಅಲ್ಲಿ ಫಸ್ಟ್ ಬಂದಂತ ಹುಡುಗ ಏನ್ ಹೇಳ್ದ? ನಮ್ಮಮ್ಮಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿಯಿಂದ ನನ್ ಬಹಳಷ್ಟು ಯೂಸ್ ಆಗ್ತಾ ಇತ್ತು, ನನ್ನ ಎಜುಕೇಶನ್ ಯೂಸ್ ಆಗಿದೆ ಅಂತ. ಹಾಗೆ ಮಹಿಳೆಯರು ಅದನ್ನ ಉಪಯೋಗ ಪಡಿಸ್ಕೊಂತ ಇದ್ದಾರೆ. ಫ್ರೀ ಬಸ್ ಇಂದ ಎಷ್ಟು ಮಹಿಳೆಯರು ದುಡ್ಡು ಉಳಿಸ್ಕೊಂಡು ಅವ್ರ ಅದೇ ದುಡ್ಡಿಂದ ಮನೆ ಸಂಸಾರ, ಮನೆ ಖರ್ಚು, ಮಕ್ಕಳಿಗೆ ಅಂತ ಅವರು ಸ್ಪೆಂಡ್ ಮಾಡ್ತಾ ಇದ್ದಾರೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಮೇಡಮ್ ನಮ್ಮ ರಾಜ್ಯದಲ್ಲಿ? 15 ಹೆಚ್ಚು ಸೀಟು ನಾನು ಹೇಳ್ತಾ ಇದ್ದೀನಿ, ನಮ್ಮ ನಾಯಕರುಗಳು ಇನ್ನೂ ಹೆಚ್ಚು ಹೇಳ್ತಾ ಇದ್ದಾರೆ. ನಾವಂತೂ ಹಗಲು ಇರುಳು ಕಷ್ಟ ಪಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಂತೂ ಸೌಮ್ಯ ರೆಡ್ಡಿ ಅವ್ರನ್ನ ಭಾರಿ ಬಹುಮತದಿಂದ ಖಂಡಿತವಾಗ್ಲೂ ಗೆಲ್ಸ್ಕೊಂಡು ಬರ್ತೀವಿ. ಸೌಮ್ಯ ರೆಡ್ಡಿ ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ತೀವಿ. ನಮ್ಮ ಧ್ವನಿ, ಕನ್ನಡಿಗರ ಧ್ವನಿ ನಾವು ಪಾರ್ಲಿಮೆಂಟಲ್ಲಿ ಗರ್ಜಿಸುವ ಹಾಗೆ ನಾವು ಸಿಂಹಿಣಿ, ನಮ್ಮ ಸೌಮ್ಯ ರೆಡ್ಡಿ ಸಿಂಹಿಣಿ ಬುಲ್ಡೋಸರ್ನ ಕಳಿಸ್ತೀವಿ. ನೀವೇ ನೋಡ್ತೀರಾ ಅವ್ರ ಎಲ್ಲಿ ಹೆಂಗೋಗಿ ಪಾರ್ಲಿಮೆಂಟ್ ಅಲ್ಲಿ ಗುಡಿತಾರೆ. ಮತದಾರದಲ್ಲಿ ನನ್ನ ವಿನಂತಿ, ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲರ ಕಷ್ಟ ಸುಖಗಳಿಗೆ ಮಿಡಿಯುವಂತ ಹೃದಯ. ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಮೇಡಮ್ ಅವರು ಬಹಳಷ್ಟು ಮಹಿಳೆಯರಿಗೆ, ಕೋಟ್ಯಾಂತರ ಮಹಿಳೆಯರಿಗೆ ಕರಕುಶಲ ತರಬೇತಿಗಳನ್ನ ಕೊಟ್ಕೊಂಡು ಅವ್ರಿಗೆ ಮನೆಯಲ್ಲೇ ಕೂತ್ಕೊಂಡು ಜೂಟ್ ಬ್ಯಾಗ್ಸ್ ಮಾಡೋದು, ಕ್ಯಾಂಡಲ್ಸ್ ಮಾಡೋದು,
ಮತ್ತು ಅವ್ರ ಕಷ್ಟ ಸುಖಗಳಿಗೆ ಮಿಡಿಯುವಂಥ ಶಕ್ತಿ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿಯವರು. ಇವರಿಬ್ಬರು ಕೊಟ್ಟಿರುವಂಥ ಅಪರೂಪದ ಮಾಣಿಕ್ಯ ಶ್ರೀಮತಿ ಸೌಮ್ಯ ರೆಡ್ಡಿಯವರು. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಅವರು ಬೇಕಾಗಿದ್ದರೆ ಐಷಾರಾಮಿ ಜೀವನವನ್ನು ನಡೆಸ್ಬೋದಾಗಿತ್ತು. ಅವರು ಆರ್ ವಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಪದವೀಧರರು, ಅಮೇರಿಕಾದಿಂದ ಎಮ್ ಎಸ್ನ ಮುಗಿಸ್ಕೊಂಬಂದಿದ್ದಾರೆ. ಪರಿಸರದ ಬಗ್ಗೆ ಭಾಳಷ್ಟು ಕಾಳಜಿ ಇದೆ. ಪ್ರಾಣಿ ಪಕ್ಷಿಗಳು, ಮಹಿಳೆಯರು, ಹಿರಿಯ ನಾಗರಿಕರು, ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದ್ದಾರೆ. ಕಳೆದ ಬಾರಿ ಜಯನಗರ ಶಾಸಕಿಯಾಗಿ ಜಯನಗರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕ್ರಾಂತಿಯನ್ನು ಮೂಡಿಸಿದ್ದಾರೆ ಅಲ್ವಾ. ಇದು ಗೌರ್ಮೆಂಟ್ ಸ್ಕೂಲ್ಸ್ನ ಒಂದು ಪ್ರೈವೇಟ್ ಸ್ಕೂಲ್ಸ್ ಥರ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಥರ ನಮ್ಮ ಬಿ ಟಿ ಎಂ ಕ್ಷೇತ್ರದಲ್ಲೇ ಆಗಲಿ, ಜಯನಗರದಲ್ಲೇ ಆಗಲಿ ರೆವಲ್ಯೂಷನ್ ಮಾಡಿಟ್ಬಿಟ್ಟಿದ್ದಾರೆ. ಇಂಥವ್ರಿಗೊಂದು ಅವಕಾಶ ನೀಡೋಣ. ಸೌಮ್ಯ ರೆಡ್ಡಿ ಅವರು ಜನರಲ್ಲಿ ಒಂದು ಸಾಮಾನ್ಯ ಮಹಿಳೆಯಾಗಿ ಬೆರೆತು ನಮ್ಮ ಕಷ್ಟ ಸುಖಗಳನ್ನ ಅರ್ಥಕೊಳ್ಳೋ ಅಂಥವ್ರು. ಇಂಥವ್ರಿಗೊಂದು ಅವಕಾಶ ನೀಡಿ ಮಹಿಳೆಯನ್ನ ನಾವು ಈ ಒಂದು ಸೌಮ್ಯ ರೆಡ್ಡಿ ಅವ್ರನ್ನ ನಾವು ಪಾರ್ಲಿಮೆಂಟ್ ಕಳಿಸ್ಕೊಡೋಣ. ಸ್ವಾಭಿಮಾನದ ಎಲೆಕ್ಷನ್ ಇದು, ಮಹಿಳೆಯರ ಸ್ವಾಭಿಮಾನದ ಎಲೆಕ್ಷನ್. ಬಿ ಜೆ ಪಿಯವರು ಮಹಿಳೆಯರ ಮೇಲೆ ಏನು ಕಿಂಚಿತ್ತು ಅವ್ರಿಗೆ ಕಾಳಜಿ ಇಲ್ಲ, ಮರ್ಯಾದೆನೂ ಇಲ್ಲ. ಮಹಿಳೆಯರು ಅಂದರೆ ದುಡ್ಡಿಲ್ದಿರ ಅವರು ಡಿಪೆಂಡೆಂಟ್ ಆಗಿ ಬಿದ್ದಿರಬೇಕು ಅನ್ನೋ ಕಾನ್ಸೆಪ್ಟು ಈ ಬಿ ಜೆ ಪಿಯವ್ರದ್ದು. ಇದನ್ನು ನಾವು ದೂರ ಮಾಡೋಣ. ಎಲ್ಲ ಮಹಿಳೆಯರು ಸೌಮ್ಯ ರೆಡ್ಡಿ ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಸೋಣ ಅಂತ ಕೇಳ್ತಾ ನಮ್ಮೆಲ್ಲರ ಪಾದಗಳಿಗೆ ನಾನು ನಮಿಸುತ್ತೆ ವಿನಂತಿ ಮಾಡ್ತಾ ಇದ್ದೇನೆ. ಮುಖಂಡರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ 28-28 ಕ್ಲೀನ್ ಶೀಟ್ ಮಾಡ್ತೀವಿ, ಕಾಂಗ್ರೆಸ್ ಅವರು ಒಂದು ಸೀಟು ಗೆಲ್ಲಲ್ಲ ಅಂತ. ಹೋದ ಸತನೂ ಹೋದ ಸಲಿನೂ ಅಷ್ಟೇ, ಯಾರು ಏನ್ ಕೆಲಸ ಕಡ್ದು ಕಟ್ಟೆ ಹಾಕಿ ಅವ್ರು ಗೆದ್ದಿಲ್ಲ. ಮೋದಿ 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 ಅಂತ ಹೇಳಿಬಿಟ್ಟು ಒಂದು ಹೈಪ್ ಮಾಡಿಬಿಟ್ಟು ಗೆದ್ಬಿಟ್ರು. ಈ ಸಲನೂ ಅಷ್ಟೇ, ಯಾವ ಎಂ ಪಿನೂ ಕಡ್ದು ಕಟ್ಟೆ ಹಾಕಿರೋದು ಏನು ಇಲ್ಲ. 25 ಬಿ ಜೆ ಪಿ ಎಂ ಪಿಗಳು ಒಂದು ದಿನ ಏನಾದ್ರೂ ಧ್ವನಿ ಎತ್ತಿದ್ದಾರ? ನಮ್ಗೆ ನೀರಿನ ಸಮಸ್ಯೆ ಇದೆ, ಮೇಕೆದಾಟು ಯೋಜನೆ ಬಗ್ಗೆ ಏನಾದ್ರೂ ಮಾತಾಡ್ತಾ ಇದ್ದಾರ? ಏನೂ ಇಲ್ಲ. ಕರ್ನಾಟಕದ ಕಾವೇರಿ ನೀರ್ ಬಗ್ಗೆ ಬಂದ್ರೆ ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ತಾ ಇದಾರ? ಎಂತದ್ದು ಇಲ್ಲ. ನಾವು ಕೇಂದ್ರಕ್ಕೆ 434,000 ಕೋಟಿ ತೆರಿಗೆಯ ವಿವಿಧ ರೀತಿಯ ತೆರಿಗೆಯನ್ನ ಕಟ್ತಾ ಇದೀವಿ. ನಮಗ್ ಬರ್ತಾ ಇರೋದು ಚಿಲ್ರೆ. ಅದೇ ಯು ಪಿ ಗವರ್ಮೆಂಟ್ ಅವ್ರು ಕಟ್ತಾ ಇರೋದು 100 ಕೋಟಿ ಟ್ಯಾಕ್ಸ್ ಅವ್ರಿಗೆ ತುಂಬಿ 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 ಕೊಡ್ತಾ ಇದಾರೆ. ಯಾಕಂದ್ರೆ ಅವರು ಮೋದಿ ಫಾಲೋವರ್ಸ್. ಇದನ್ನ ಯಾರು ಧ್ವನಿ ಎತ್ತಿ ಕೇಳ್ತಾ ಇರೋಲ್ಲ. ಅವರೆಲ್ಲ ಮೋದಿ ಮೋದಿ ಅಂತ ಜಪ ಮಾಡ್ಕೊಂಡಿರೋ ಅಂಧಭಕ್ತರು. ಈ ಅಂಧಭಕ್ತರನ್ನ ದೂರ ಮಾಡುವಂತ ಸಮಯ ಬಂದಿದೆ. ಈಗ ನಾವೆಲ್ಲರೂ ಪಾಠ ಕಲಿಸ್ತೀವಿ. ಎಲ್ಲರೂ ಜನ ಎಚ್ಚೆತ್ಕೊಂಡಿದ್ದಾರೆ, ಅವ್ರ ಕಣ್ ತೆರೆದಿದೆ. ಈ ಮೋಸಕ್ಕೆ, ಈ ಒಂದು ಸುಳ್ಳುಗಳಿಗೆ ಯಾರು ಮಣೆ ಹಾಕಲ್ಲ ಈ ಸಲ. ಎಲ್ಲರ ಓಟು ಕಾಂಗ್ರೆಸ್ ಪಾರ್ಟಿಗೆ. ಮೇಡಮ್, ಲಾಸ್ಟ್ ಕ್ವಶನ್ ನಿಮ್ಗೆ. ಇವತ್ತು ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಹತ್ರ ಒಲುವಿದೆಯಾ? 100% ಒಲುವು ಇದೆ. ಯಾಕಂದ್ರೆ ನುಡಿದಂತೆ ನಡೆದಿರುವ ಸರ್ಕಾರ ನಮ್ಮ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರು, ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸರು, ರಾಮಲಿಂಗಾರೆಡ್ಡಿ ಸರ್, ಅವರು ಎಲ್ಲ ಘನ ನಾಯಕರುಗಳ ಒಂದು ನೇತೃತ್ವದಲ್ಲಿ, ಒಂದು ಆಡಳಿತದಲ್ಲಿ ನಾವೆಲ್ಲ 5 ಯೋಜನೆಗಳನ್ನು ಇಮ್ಮಿಡಿಯೇಟ್ ಆಗಿ ಸರ್ಕಾರ ರಚನೆ ಆಗ್ತಾ ಇದ್ದಂಗೆ ಬಿಡುಗಡೆ ಮಾಡಿದ್ದೀವಿ. ಜನರು ಅದರ ಫಲಾನುಭವಿಗಳಾಗಿದ್ದಾರೆ, ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ. ಖಂಡಿತ ಮಹಿಳೆಯರು ಪುರುಷರು ಎಲ್ಲರೂ ಈ ಸಲ ಹಸ್ತಕ್ಕೆ ಅವರ ಮತವನ್ನು ನೀಡಿ ದೇಶದ ಹಿತ ಹಸ್ತದಲ್ಲೇ ಅಂತ ಅವರು ತಿಳಿಸ್ಕೊಂಡಿದ್ದಾರೆ. ಇನ್ನೊಂದು ಕ್ವಶನ್, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಇಲ್ಲೇ ಠಿಕಾಣಿ ಉಳಿದ್ರು, ಇವತ್ತು ಅಮಿತ್ ಶಾ ಅವರು ಬಂದಿದ್ದಾರೆ, ದಿನೇ ದಿನೇ ಒಬ್ಬೊಬ್ರು ಕೇಂದ್ರ ನಾಯಕರು ಬಂದ್ಬಿಟ್ಟು 70 ವರ್ಷದಿಂದ ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಏನು ಮಾಡಿ 70 ವರ್ಷದಿಂದ ನಾವೇನು ರೋಡ್ಗಳೆಲ್ಲ ಇದ್ವಿ ಹೇಳ್ರಿ. ಇವರು ಬ್ರಿಟಿಷ್ ಅವರು ದೇಶನ್ ಬಿಟ್ಟು ಹೋದಾಗ 0 ಬಿಟ್ಟೋಗಿದ್ರು, ಏನೂ ಇರ್ಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದವರೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಏರ್ಪೋರ್ಟ್ಸ್ ಇಂದ ಹಿಡಿದು IIT IIM IISC ಪ್ರತಿಯೊಂದು ನಿರ್ಮಾಣ, ಏರ್ಪೋರ್ಟ್ಸ್, ಬ್ಯಾಂಕ್ಸ್ ಎಲ್ಲ ನಾವೇ ಮಾಡಿದ್ದು, ನಾವೇ ನಿರ್ಮಾಣ ಮಾಡಿದ್ದು. ಬಿ ಜೆ ಪಿ ಬರೋದಕ್ಕಿಂತ ಮುಂಚೆ ಎಲ್ಲ ಜನ ಸುಭಿಕ್ಷವಾಗಿ ಶಾಂತಿಯ ತೋಟದ ಥರ ಇದ್ರು ಎಲ್ಲ ಧರ್ಮ. ನಾವೆಲ್ಲ ಸ್ಕೂಲ್ಗೆ ಹೋದಾಗ 90s 2000 ಸಹ ಹಿಂದೂ ಮುಸ್ಲಿಂ ಅನ್ನೋ ಒಂದು ಭೇದ ಭಾವ ಇರಲಿಲ್ಲ ಸ್ಕೂಲಲ್ಲಿ. ಇವ್ರು ಮುಸ್ಲಿಂ, ಈಗ ಚಿಕ್ಕ ಮಗುನ ಕೇಳಿದ್ರೆ ಆಯನ ಹಿಂದೂ, ಶೀಸ ಕ್ರಿಶ್ಚಿಯನ್, ಈಸ ಮುಸ್ಲಿಂ ಅಂತ ಹೇಳ್ತಾರೆ. ಈ ಥರ ಒಂದು ಮತ ಭೇದವನ್ನ ತಂದ್ಬಿಟ್ಟಿದ್ದಾರೆ. ಇವ್ರನ್ನ ಓಡಿಸುವಂತ ಸಮಯ ಬಂದ್ಬಿಟ್ಟಿದೆ. ಇವ್ರನ್ನ ಬಿ ಜೆ ಪಿ ಮತ್ತೆ ಆಡಳಿತಕ್ಕೆ ಬಂದ್ರೆ ನಾವು ಮತ್ತೆ ಸ್ವತಂತ್ರ ಪೂರ್ವ ಹೋಗಿ ಆಗ ಹೆಂಗಿತ್ತು ಅನ್ಟಚಬಿಲಿಟಿ,
ಅದೆಲ್ಲ ಮತ್ತೆ ಶುರು ಆಗ್ಬಿಡುತ್ತೆ. ಈಗ ಜಾತಿ 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 ಜಾಸ್ತಿ ಆಗ್ಬಿಟ್ಟಿದೆ ಇವರಿಂದ, ಬಿ ಜೆ ಪಿ ಅವರಿಂದ ಜಾತಿ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲರೂ ಕ್ಯಾಸ್ಟ್ ಸಿಸ್ಟಮ್ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ, ಮೊದಲು ಅದಿರ್ಲಿಲ್ಲ. ಹಾಗಾಗಿ ಜನ ಈ ಸಲ ಅವ್ರ ಪಾಠ ಕಲಿಸ್ತಾರೆ. ಯಾವ ಅಲೆ ಬಿ ಜೆ ಪಿ ಅಲೆನೂ ಇಲ್ಲ, ಯಾವ ಮೋದಿ ಅಲೆನೂ ಇಲ್ಲ, ಎಲ್ಲ ಹೋಗಿ ರಾಜ್ಯದಲ್ಲಿ 224 ಜಿಲ್ಲೆಗಳ ಬರ ಪೀಡಿತ ಅಂತ ಹೇಳಿದ್ದಾರೆ. ಒಂದೇ ಒಂದು ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಮೊರೆ ಹೋಗೋದಕ್ಕೆ ಸುಪ್ರೀಂ ಕೋರ್ಟಿಂದ ಮೊನ್ನೆ ಏನೋ ಒಂದು ಆರ್ಡರ್ ಬಂದಿದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ? ಪ್ರತಿಯೊಂದಕ್ಕೂ ನಾವು ತೆರಿಗೆ ಕಟ್ತಾ ಇದ್ದೀವಿ, ನಾವೆಲ್ಲ ಇದರಲ್ಲೂ ನಾವು ಕೇಂದ್ರಕ್ಕೆ ನಾವೆಲ್ಲಾನು ಕಟ್ತಾ ಇದ್ದೀವಿ, ಆದ್ರೂ ನಮ್ಗೆ ಬರಬೇಕಾಗಿರುವಂಥ ಹಣ ಬರ್ತಾ ಇಲ್ಲ. ಎಂ ಪಿಗಳು ಯಾರು ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳೇ ಆಗಲಿ, ಗೃಹ ಮಂತ್ರಿಗಳೇ ಆಗಲಿ, ಒಂದು ದಿವಸನೂ ಬಂದು ನಮ್ಮ ರಾಜ್ಯದತ್ತ ಇಣುಕು ನೋಡಿಲ್ಲ. ಎಲೆಕ್ಷನ್ ಬಂದಾಗ ಬಂದ್ಬಿಡ್ತಾರೆ ರೋಡ್ ಶೋಗಳು ಮಾಡಿಕೊಂಡು, ಇಲ್ದಿರೋ ಟೀಕಾ ಪ್ರಹಾರಗಳನ್ನ ನಮ್ಮ ರಾಜ್ಯ ಸರ್ಕಾರದ ಘಟಾನುಘಟಿ ನಾಯಕರುಗಳ ಮೇಲೆ ಹೇಳ್ಕೊಂಬಂದ್ಬಿಡ್ತಾರೆ. ಅದು ಸಿದ್ದರಾಮಯ್ಯ ಅವರ ಸರ್ಕಾರ, ಇದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಈ ಒಂದು ಬಂಡೆಕಲ್ಲ ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ಪ್ರಧಾನಿಗಳಂತ 10 ಜನ ಬಂದರೂ ಕೂಡ ಇವ್ರನ್ನ ಯಾರು ಶೇಕ್ ಮಾಡೋಕ್ಕಾಗಲ್ಲ. ಈ ಸಲ ಕೇಂದ್ರದಲ್ಲಿ ನಮ್ಮ ಎಂ ಪಿಗಳು ಹೋಗ್ತಾರೆ, ಅಲ್ಲೂ ಗುಡುಗಿಸ್ತಾರೆ ಇವ್ರನ್ನ. ಏಕೈಕ ಸಂಸದ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಹೋರಾಟಗಳು ಮಾಡ್ತಾ ಇದಾರೆ, ಅವ್ರ ಮೇಲೆ ಕೇಸ್ಗಳು ಜಡಿತಾ ಇದಾರೆ. ಇವ್ರೇನ್ ಮಾಡ್ತಾರೆ ಹೇಳಿ? ಇವರು ಪ್ರಧಾನಮಂತ್ರಿಗಳಿಗೆ ಇಡಿನ ಐಟಿ ಎಲ್ಲ ಅವ್ರ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ನಮ್ಮ ದೇಶ ಪ್ರಜಾತಂತ್ರ ದೇಶ ಅಂತ ಹೇಳ್ತೀವಿ, ಆದ್ರೆ ಇಲ್ಲ ಆಗ್ತಾ ಇರುವಂತ ಸರ್ವಾಧಿಕಾರ ಎಲ್ಲೂ ಆಗ್ತಾ ಇಲ್ಲ. ನಮ್ಮ ಪ್ರಜಾತಂತ್ರಕ್ಕೆ ಕುತ್ತು ಬಂದಿದೆ. ಯಾಕೆ ಹೇಳಿದ್ರೆ, ಯಾಕಂತ ಹೇಳಿದ್ರೆ, ಯಾರು ಮೋದಿಯವ್ರನ್ನ ಪ್ರಶ್ನೆ ಮಾಡ್ತಾರೋ, ಯಾರು ಮೋದಿಯವ್ರ ವಿರುದ್ಧ ವಾಗ್ದಾಳಿ ಮಾಡ್ತಾರೋ ಅಂತ ಅವ್ರನ್ನ ಸಿ ಎಂ ಆಗಿದ್ರು ಸಹ ದೆಹಲಿ ಸಿ ಎಂ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಇಂಥ ಒಂದು ದುರ್ವ್ಯವಸ್ಥೆ ದುರಾಡಳಿತ ಇದುವರೆಗೂ ಎಲ್ಲೂ ನಡೆದಿಲ್ಲ. ಅವ್ರದ ಬಂಡೆ ಅಂತ ಕನಕಪುರದ ಬಂಡೆ ಆಗಿ ಅಷ್ಟು ಜನ ಬಿ ಜೆ ಪಿ ಇರಿದ್ರು ಕೂಡ ಅವ್ರು ಕುಗ್ಗದೆ ಜೋರಾಗಿ ಮಾತಾಡ್ತಾ ಇದ್ರು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಅವರು ಅಲ್ಲಿ ಗರ್ಜಿಸಿದ್ರು. ಅವ್ರ ಮೇಲೆ ಆಗ್ತಾನೆ ಇರ್ತಾರೆ, ವಿ ಡೋಂಟ್ ಕೇರ್ ಫಾರ್ ದಟ್. ಅವ್ರು ಕೇಸ್ ಹಾಕಿದ್ರೆ ನಮ್ಮ ಕೋರ್ಟ್ ಇದೆ ನ್ಯಾಯ ಕೊಡ್ಲಿಕ್ಕೆ ಅಲ್ವಾ. ಇವ್ರು ಕೇಸ್ ಹಾಕ್ಬೋದು, ಸುಳ್ಳು ಆಪಾದನೆಗಳು ಹಾಕ್ಬೋದು. ನಮ್ಮ ರಾಹುಲ್ ಗಾಂಧಿ ಅವ್ರ ಮೇಲೆ ಹಾಕ್ಬಿಟ್ಟು ಅವ್ರು ಅಮಾನತ್ ಮಾಡಿದ್ರು, ಅದೇ ಕೋರ್ಟ್ ನಮ್ಗೆ ಸ್ಟೇ ಕೊಡ್ತು, ಅವ್ರ ಎಂ ಪಿ ಸೀಟ್ನ ವಾಪಸ್ ಕೊಡ್ತು. ಹಾಗಾಗಿ ಎಷ್ಟೇ ಕೇಸ್ಗಳು ಬಿದ್ರು ನಮ್ಗೆ ಕೋರ್ಟ್ ಇದೆ ನ್ಯಾಯ ಕೊಡೋಕ್ಕೆ, ನ್ಯಾಯಾಲಯಗಳಿವೆ, ನಾವು ನ್ಯಾಯಗಳಲ್ಲಿ ನಂಬಿಕೆ. ಐಟಿ ರೈಡ್ಗಳನ್ನ ಮಾಡಿಸ್ತಾರೆ, ಅವ್ರ ಪಾರ್ಟಿಗೆ ಸೇರ್ಕೊಂತಾರೆ, ಅವರ ಕೇಸ್ಗಳು ಖುಲಾಸೆ ಮಾಡ್ತಾರೆ. ಹೌದು, ಅದೇ ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಅಂತ ಹೇಳ್ತಾ ಇರೋದು. ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಹಿಂಗ್ ಮಾಡ್ತಾರೆ, ಇಡಿ ಅದು ಇದ್ರಲ್ಲಿ ಸಿಗಾಕ್ಸ್ಬಿಡ್ತಾರೆ, ಆಮೇಲೆ ಮೆಲ್ಲಿಗೆ ಅವ್ರ ಹತ್ರ ದುಡ್ಡು ತಗೊಂಡು ಎಲೆಕ್ಟೋರಲ್ ಬಾಂಡ್ಸ್. ಅದನ್ನು ಇವಾಗ ಖುಲಾಸೆ ಆಗಿದೆಯಾ? ಅವ್ರು ಮಾಡ್ತಾ ಇರೋ ಪ್ರತಿ ಒಂದು ಜನರಿಗೆ ಗೊತ್ತಾಗಿದೆ, ಏನೇನು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ಜನರಿಗೆ ಯಾವ್ಯಾವ ರೀತಿಯಲ್ಲಿ ಏಮರಿಸ್ತಾ ಇದ್ದಾರೆ, ಜನರ ಹತ್ರ ಯಾವ್ಯಾವ ರೀತಿ ಲೂಟಿ ಮಾಡಿ ಅವ್ರ ಫ್ರೆಂಡ್ಸ್ ಅಂಬಾನಿ ಅದಾನಿ ಆ ತರ ಜಾಮ್ನಗರಲ್ಲಿ ಅಷ್ಟು ವಿಜೃಂಭಣೆಯಿಂದ ಮದುವೆ ಮಾಡಿದ್ರಲ್ವಾ? ಯಾರ ದುಡ್ಡು ಅದು? ನಮ್ಮ ದುಡ್ಡು ಇಲ್ಲಾಂದ್ರೆ ಅವ್ರೇನು ತಂದ್ಬಿಟ್ಟಿದ್ರೆ ಎಲ್ಲಿದ್ದಾದ್ರು ಪ್ರಧಾನ ಮಂತ್ರಿಗಳು ಅವ್ರ ಫ್ರೆಂಡ್ಸ್ಗೆ ಚೆನ್ನಾಗಿ ಲೂಟಿ ಹೊಡೋದು ಜನಸಾಮಾನ್ಯರಿಂದ ಅವ್ರಿಗೆ ಕೊಟ್ಟು 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 ಅವ್ರನ್ನ ಇನ್ನೂ ಹೆಚ್ಚು ದೊಡ್ಡ ದೊಡ್ಡ ಸಾಗರ ಮತದಾರರಿಗೆ ಈ ಸರಿ ಏನ್ ಹೇಳ್ತೀರಾ ಮೇಡಮ್? ಸರ್ವತೋಮುಖ ಅಭಿವೃದ್ಧಿಗಾಗಿ, ಪ್ರಗತಿಗಾಗಿ, ಬದಲಾವಣೆಗಾಗಿ ತಾವೆಲ್ಲ ಓಟ್ ಮಾಡಬೇಕು, ಯೋಚನೆ ಮಾಡಿ ಓಟ್ ಮಾಡಬೇಕು. ರಾಜ್ಯದ ಹಿತವನ್ನು ಯೋಚನೆ ಮಾಡಿ, ದೇಶದ ಹಿತವನ್ನು ಯೋಚನೆ ಮಾಡಿ. ನಿಮ್ಮ ಕ್ಯಾಂಡಿಡೇಟ್ ಯಾರು? ನಿಮ್ಮ ಕ್ಯಾಂಡಿಡೇಟ್ ನಿಮ್ಮ ಕೈಗೆ ಸಿಗ್ತಾರಾ? ನಿಮ್ಮ ಕ್ಯಾಂಡಿಡೇಟ್ ಜನರಲ್ಲಿ ಬೆರೆಯುವಂಥವ್ರ? ನಿಮ್ಮ ಕ್ಯಾಂಡಿಡೇಟ್ ಸಮಸ್ಯೆಗಳಿಗೆ ಸ್ಪಂದಿಸುವಂಥವ್ರ? ಅಂಥವ್ರನ್ನ ನೋಡಿ ತಾವು ಓಟ್ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿ, ಹಸ್ತದ ಗುರುತಿಗೆ ಓಟ್ ಮಾಡಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ, ಅದು ದೇಶಕ್ಕೆ ಹಿತ ಅಂತ ನಾನು ಈ ಸಂದರ್ಭದಲ್ಲಿ